ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಬಿಜೆಪಿ ಜೆಡಿಎಸ್ ಪ್ಲಾನ್ ಇಪ್ಪತ್ತು ಕ್ಷೇತ್ರ ಗೆಲ್ಲೋ ಕೈ ಕನಸಿಗೆ ತಣ್ಣೀರ ಚುತ್ತಾ ಮೈತ್ರಿ ಲೋಕಸಭೆ ಅಖಾಡಕ್ಕೆ ಎಚ್ ಡಿ ದುಮ್ಕೋದು ಫಿಕ್ಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವಿಧಾನಸಭೆ ಚುನಾವಣೆ ಬಳಿಕ ಜೆ ಡಿ ಎಸ್ ಮತ್ತು ಬಿಜೆಪಿ ಅಕ್ಷರಶಃ ಮಂಕಾಗಿದೆ ಎಲ್ಲ ಒಂದು ಕಡೆ ಜೆ ಡಿ ಎಸ್ ಅಲ್ಲಿ ಒಂದು ಚೂರಾರು ಐತೆ ಆದರೆ ಬಿ ಜೆ ಪಿಲಿ ಯಾರ ನಾಯಕತ್ವದಲ್ಲಿ ನುಗ್ಗಬೇಕನ್ನೋದು ಗೊತ್ತಿಲ್ಲ ಮುಂದೆ ಗುರಿ ಐತೆ ಹಿಂದೆ ಗುರು ಇಲ್ಲ ಜೊತೆಗೂ ಗುರು ಇಲ್ಲ ಬಿ ಜೆ ಪಿಗೆ ಕಾಡುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆ ಲೀಡರ್ ಯಾರು ಕ್ಯಾಪ್ಟನ್ ಯಾರು ಅಂತ ಒಂದು ಕಡೆ ತಮ್ಮದೇ ಸರ್ಕಾರ ಇದ್ದರೂ ಕೂಡ ರಾಜ್ಯದಲ್ಲಿ ಅರವತ್ತಾರು ಸ್ಥಾನಕ್ಕೆ ಕುಸಿದಂಥ ಬಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಅನಿವಾರ್ಯ ಲೋಕಸಭಾ ಚುನಾವಣೆಯಲ್ಲಿ ಇನ್ನೊಂದು ಕಡೆ ಇದ್ದ ಏಕೈಕ ಸಂಸದ ಸ್ಥಾನ ಕೂಡ ಅನರ್ಹಗೊಂಡಿದೆ ವಿಧಾನಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸ್ಥಾನಗಳನ್ನು ಮಾತ್ರ ಗೆದ್ದಿರುವಂಥ ಜೆಡಿಎಸ್ಗೆ ಕೂಡ ಪಕ್ಷವನ್ನು ಮತ್ತೆ ಲೈಮ್ಲೈಟ್ಗೆ ತರೋ ಲೆಕ್ಕಾಚಾರದಲ್ಲಿ ತುಂಬಾ ಅನಿವಾರ್ಯ ಬಿ ಜೆ ಪಿ ಜೊತೆಗಿನ ಮೈತ್ರಿ ಹಂಗೆ ಅಂದ್ಬಿಟ್ಟು ಜೆ ಡಿ ಎಸ್ ಇಂಡಿಪೆಂಡೆಂಟಾಗಿ ನಿಂತರೆ ಇಲ್ಲಪ್ಪ ನಾನು ಯಾವ ಮೈತ್ರಿ ಬೇಡ ಏನೋ ಬೇಡ ಅಂದರೆ ಗೆಲ್ಲೋಕೆ ಸಾಧ್ಯ ಕಾಂಗ್ರೆಸ್ ಅವರು ಕಂಪ್ಲೀಟಾಗಿ ಜೆ ಡಿ ಎಸ್ನ ಮುಗಿಸಾಕ್ಬಿಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಹೇಳ್ತಿರೋದು ಹೀಗಾಗಿ ಈ ಬಾರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಘೋಷಿತ ಮೈತ್ರಿಯನ್ನು ಮಾಡಿಕೊಂಡಿದೆ ಜೆ ಡಿ ಎಸ್ ಎಲ್ಲರೂ ಫುಲ್ ಉತ್ಸಾಹದಲ್ಲ ಅವ್ರೆ ಮೈತ್ರಿ ಕಾಂಗ್ರೆಸ್ ಸೋಲಿಸ್ಲೇಬೇಕು ಅಂತ ಕೋರ್ ಕಮಿಟಿ ಅಧ್ಯಕ್ಷ ಆಗಿರೋಂಥ ಜಿ ಟಿ ದೇವೇಗೌಡರು ಹೇಳ್ತಾ ಇದ್ರು ಹೆಂಗಾರು ಮಾಡಿ ಸೋಲ್ಸೇ ಸೋಲಿಸ್ತೀವಿ ನಾವು ಕಾಂಗ್ರೆಸ್ನ ಅಂತ ಆದರೆ ಬಿ ಜೆ ಪಿಲಿ ಹಾಕೋ ಒಂಥರ ಉತ್ಸಾಹ ಕಡಿಮೆ ಒಂದು ಕಡೆ ಪ್ರೀತಮ್ ಗೌಡರು ವಿರೋಧಿಸ್ತಾರೆ ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಗೊಂದಲ ದೇವೇಗೌಡರು ಕಾಲಿಗೆ ಬಿಡಬೇಕು ಏನಾಗುತ್ತೋ ಏನೋ ಎತ್ತ ಅಂತ ಮತ್ತೊಂದು ಕಡೆ ಕೆಲ ಬಿ ಜೆ ಪಿಯ ಸಂಸದರುಗಳು ಕೂಡ ಎಲ್ಲಿ ನಮಗೆ ಟಿಕೆಟ್ ತಪ್ಪಿಡುತ್ತೆ ಅಂದ್ಬಿಟ್ಟು ಇದು ಮೈತ್ರಿ ಆದರೆ ಹೆಂಗೆ ಅನ್ನೋ ಲೆಕ್ಕಾಚಾರದಲ್ಲವರು ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಇಪ್ಪತ್ತು ಸೀಟುಗಳನ್ನು ಗೆಲ್ಲುವ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ ಆದರೆ ಕಾಂಗ್ರೆಸ್ಸನ್ನು ಹೇಗಾದರೂ ಮಾಡಿ ಖುಷಿಯಂಗೆ ಮಾಡಬೇಕು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಬೇಕು ಅನ್ನೋ ಅತಿ ದೊಡ್ಡ ರಣತಂತ್ರ ನಡೀತಾ ಇದೆ ಆದರೆ ಜೆ ಡಿ ಎಸ್ಗೆ ಇರುವಂಥ ಅತಿ ದೊಡ್ಡ ಗೊಂದಲ ಅಭ್ಯರ್ಥಿಗಳ ಆಯ್ಕೆ ಈಗಾಗಲೇ ತುಮಕೂರಿಂದ ದೇವೇಗೌಡ್ರನ್ನ ಕಣಕ್ಕಿಳಿಸ್ಬೇಕು ಎಲ್ಲಿ ಸೋತಿದ್ರು ಅಲ್ಲಿಂದ ಸ್ಟ್ರಾಂಗ್ ಕಂಬ್ಯಾಕ್ ಮಾಡಬೇಕು ಗೆಲುವಿನೊಂದಿಗೆ ಚುನಾವಣಾ ರಾಜಕೀಯಕ್ಕೆ ವಿದಾಯವನ್ನು ಹೇಳಬೇಕು ದೇವೇಗೌಡರು ಇನ್ನೂ ಕೂಡ ಆ್ಯಕ್ಟಿವ್ ಆಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಬೇಕು ದೇವೇಗೌಡ್ರ ಲೆಕ್ಕಾಚಾರ ಯಾವತ್ತೂ ಉಲ್ಟ ಹೊಡೆಯಲ್ಲ ಅನ್ನೋದನ್ನ ತೋರಿಸ್ಬೇಕು ಅನ್ನೋ ಲೆಕ್ಕಾಚಾರ ದೇವೇಗೌಡರು ಇತ್ತೀಚೆಗೆ ಆಸ್ಚಂದ್ರ ಒಂದು ದೇವಸ್ಥಾನದಲ್ಲಿ ಮಾತಾಡ್ತ ನಾನು ದೇವೇಗೌಡ ಇನ್ನೂ ಬದುಕಿದ್ದೀನಿ ಅಂದರು ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಅವರು ಅನರ್ಹಗೊಂಡಿರೋದ್ರಿಂದ ಇನ್ನೂ ಏನು ಸದ್ಯಕ್ಕೆ ಎಲ್ಲ ಅಸ್ಪಷ್ಟವಾಗಿರೋದ್ರಿಂದ ತನ್ನ ಭದ್ರಕೋಟೆ ಹಾಸನವೇನಾರು ಕಳ್ಕೊಂಬಿಡುತ್ತಾ ಅನ್ನೋ ಲೆಕ್ಕಾಚಾರ ಇವೆಲ್ಲದರ ನಡುವೆ ಹೆಚ್ ಡಿ ಅವರು ಲೋಕಸಭೆಗೆ ಸ್ಪರ್ಧಿಸ್ಬೇಕು ಹೆಂಗಾದರೂ ಮಾಡೋ ಹಾಸನ ಉಳಿಸ್ಕೋಬೇಕು ಇದು ಜೆ ಡಿ ಎಸ್ ಕಾರ್ಯಕರ್ತರ ಹಠ ಜೆ ಡಿ ಎಸ್ ಕಾರ್ಯಕರ್ತರ ಸಂಕಲ್ಪ ಕಾಲ ಏನು ಬೇಕಾದ್ರೂ ಮಾಡಿಸ್ಬೋದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದರೆ ಕಾಂಗ್ರೆಸ್ಗೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಲೇಬೇಕು ಅನ್ನೋದು ಮೈತ್ರಿಯ ದೊಡ್ಡ ಉದ್ದೇಶ ಎರಡು ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ಕೂಡ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಇದನ್ನು ಗಮನಿಸಲೇಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಿದ್ದು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿ ಸರ್ಕಾರ ಆದರೆ ದೇಶ ಅಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅನ್ನೋ ಹಠ ಅನ್ನೋ ಒಂದು ಅಚಲ ನಿರ್ಧಾರ ಮತದಾರರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೋರಾಗಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ ಅಂದರೂ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲಿಸಿದ್ರು ಆದರೆ ಈ ಬಾರಿ ಹಂಗಿದೆಯಾ ಹಂಗಿಲ್ಲ ಅಂತ ಹೇಳ್ಬೋದು ಹಂಗಿದ್ದರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಅರವತ್ತಾರು ಸ್ಥಾನಗಳಿಗೆ ಕುಸಿತ ಇರಲಿಲ್ಲ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಹೇಗಾದರೂ ಮಾಡಿ ಜೆ ಡಿ ಎಸ್ ಜೊತೆ ಸಖ್ಯವನ್ನು ಮುಂದುವರಿಸಿದ್ರೆ ಜೆ ಡಿ ಎಸ್ ಜೊತೆಗೆ ಕೈ ಜೋಡಿಸಿ ಸಾಗಿದರೆ ಜೆ ಡಿ ಎಸ್ಗೂ ಪ್ಲಸ್ ಆಗ್ಬೋದು ಬಿ ಜೆ ಪಿಗೂ ಪ್ಲಸ್ ಆಗ್ಬೋದು ಈ ಪ್ಲಸ್ ಕಾಂಗ್ರೆಸ್ಗೆ ಮೈನಸ್ಸನ್ನು ಉಂಟು ಮಾಡಬಹುದು ಅನ್ನೋದು ಜೆ ಡಿ ಎಸ್ನಲ್ಲೂ ಚರ್ಚೆ ನಡೀತಾ ಇದೆ ಬಿ ಜೆ ಪಿಯಲ್ಲೂ ಚರ್ಚೆ ನಡೀತಾ ಇದೆ ಆದರೆ ಕನಕಪುರ ಬಂಡೆ ಮತ್ತು ಟಗರು ಯಾವುದಕ್ಕೂ ತಲೆ ಕೆಡ್ಸ್ಕೋತಾ ಇಲ್ಲ ನಾವು ಡಿಚ್ಚಿ ಹೊಡಿಯೋಕೆ ರೆಡಿ ಅಂತವ್ರೆ ಐದು ತಿಂಗಳು ಮುಂಚೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಬರುತ್ತೆ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮಾತ್ರ ಹೇಳ್ಕೊಂಬರ್ತಾಯಿದ್ರು ಹೇಳಿದ್ನ ಪ್ರೂವ್ ಮಾಡಿ ತೋರಿಸಿದ್ರು ಅದೇ ಬಿ ಜೆ ಪಿಯವರು ನಮ್ಮದೇ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಾವು ಅಧಿಕಾರಕ್ಕೆ ಬರ್ತೀವಿ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಕುಸ್ತೋದ್ರು ಆದರೆ ಜನ ಜೆ ಡಿ ಎಸ್ಗೆ ಓಟ್ ಹಾಕಲಿಲ್ಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಹೋಲಿಸಿದರೆ ಕುಮಾರಸ್ವಾಮಿಯವರ ಪ್ರಚಾರ ಕುಮಾರಸ್ವಾಮಿಯವರ ಪರಿಶ್ರಮ ಪ್ರತಿಫಲ ಸಿಗಲಿಲ್ಲ ಕನಿಷ್ಠ ಮೂವತ್ತು ಸ್ಥಾನಗಳನ್ನು ಗೆಲ್ಲಬೇಕು ತಲೆ ಮೇಲೆ ತಲೆ ಬಿದ್ದರೂ ಇಪ್ಪತ್ತೈದು ಸೀಟ್ ಗೆಲ್ಲೇಬೇಕು ಅಂದ್ಕೊಂಡಿದ್ದರು ಹತ್ತೊಂಬತ್ತು ಸ್ಥಾನ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏಳು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧಿಸಿತ್ತು ಮೂರು ರಿಸಲ್ಟ್ ಫಿಕ್ಸ್ ರೀ ತುಮಕೂರಲ್ಲಿ ದೇವೇಗೌಡರನ್ನ ಸೋಲ್ಸೋರು ಯಾರು ಹಾಸನದಲ್ಲಿ ಪ್ರಜ್ವಲ್ನ ಸೋಲ್ಸೋರು ಯಾರು ಮಂಡ್ಯದಲ್ಲಿ ಎಲ್ಲ ಒಂದಾಗಿದೆ ನಿಖಿಲ್ ಸೋಮ ಕುಮಾರಸ್ವಾಮಿ ಗೆದ್ದಾಗ ಹೇಳ್ತಾರೆ ಅವ ಮೂರು ರಿಸಲ್ಟ್ ಆಗುತ್ತೆ ಅಂದ್ಕೊಂಡ್ರು ಮಂಡ್ಯ ಮತ್ತು ತುಮಕೂರು ಆಗಲಿಲ್ಲ ಗೆದ್ದಿದ್ದು ಪ್ರಜ್ವಲ್ ರೇವಣ್ಣ ಮಾತ್ರ ಈಗ ಅದು ಕೂಡ ಶೂನ್ಯ ಸಂಪಾದನೆಯಾಗಿ ಬಂದು ನಿಂತಿದೆ ಇಂಥ ಸನ್ನಿವೇಶದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಕೊನೆ ಕ್ಷಣದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆರಂಭಿಕ ದಿನಗಳಲ್ಲಿ ಚರ್ಚೆ ಆಗ್ತಿತ್ತು ಮೈತ್ರಿ ಆಗುತ್ತಂತೆ ಮೈತ್ರಿ ಆಗುತ್ತಂತೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಯ್ತಾರಂತೆ ಅಂತ ಅದನ್ನು ಈಗಲೂ ತಳ್ಳಿ ಹಾಕೋಂಗಿಲ್ಲ ಯಾಕಂದರೆ ಮೈತ್ರಿ ವಿಚಯ ಮತ್ತೆ ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿ ಅವರು ಅವಾಗಂದ್ರು ಯಾವ ಎನ್ ಡಿ ಎ ಕರೆದಿಲ್ಲ ಯಾವ ಡಿ ಎನೂ ಕರೆದಿಲ್ಲ ನಮಗೆ ಎಂಥದ್ದು ಇಲ್ಲ ಅಂತ ಆದರೆ ಈಗ ಅವರೇ ಮೈತ್ರಿ ಬಗ್ಗೆ ಮಾತಾಡ್ತಾವ್ರೆ ಗೌರಿ ಗಣೇಶ ಹಬ್ಬದ ಬಳಿಕ ಎಲ್ಲ ಸರಿಯಾಗುತ್ತೆ ಅಂದವ್ರೆ ಮೈತ್ರಿ ಕ ಕರೆಕ್ಟಾಗಿ ಹೋಗುತ್ತೆ ರಾಜ್ಯಕ್ಕಾಗಿ ಸ್ವಾರ್ಥಕ್ಕಾಗಿ ಅಲ್ಲ ಹಾಗಾಗಿ ಅವರೇ ಎಲೆಕ್ಷನ್ ನಿಲ್ಲ ಅನ್ನೋದನ್ನ ಹೆಂಗ್ ಕಳ್ಳ ಜೆ ಡಿ ಎಸ್ನಲ್ಲಿ ಹೇಳಿದ್ದೆಲ್ಲವೂ ಆಗಿಲ್ಲ ಆಗಿದ್ದೆಲ್ಲವನ್ನು ಕೆಲವೊಮ್ಮೆ ಹೇಳೂ ಇಲ್ಲ ಇತ್ತೀಚೆಗಷ್ಟೇ ಎಚ್ ಡಿ ಕುಮಾರಸ್ವಾಮಿ ಅವ್ರು ಹೇಳಿದ್ರು ದೇವೇಗೌಡರು ಕುಟುಂಬದಲ್ಲಿ ಯಾರು ಕಣಕ್ಕಿಳಿಯಲ್ಲ ಅಂತ ಸರಿ ಆ ಅಭ್ಯರ್ಥಿಗಳನ್ನ ಎಲ್ಲಿ ಕರ್ಕೊ ಬತ್ತೀರಾ ದೇವೇಗೌಡರು ತುಮಕೂರು ಕುಮಾರಸ್ವಾಮಿ ಅವರು ಆಸನದಲ್ಲಿ ನಿಂತ್ಕೊಳ್ಳಿ ಅಂತ ಆಸನದಲ್ಲಿ ಚರ್ಚೆ ಆಗಿದೆ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣ ಅವ್ರದ್ದು ಏನಾರು ಕ್ಲಿಯರ್ ಆಗಲಿಲ್ಲ ಅಂದರೇ ಅಂದರೆ ಹೆಂಗಾಗತ್ತೆ ಕ್ಲಿಯರ್ ಆಗಿಲ್ಲ ಅಂದರೆ ನಾವು ಬಿಟ್ಕೊಡಕ್ಕೆ ರೆಡಿಲ್ಲ ಅವರ ಬಂದು ನಿಂತ್ಕೊಳ್ಳಿ ಪ್ರೀತಮ್ ಗೌಡ್ರೆ ಹೇಳ್ಬಿಟ್ರು ಈ ಮೈತ್ರಿಗಿ ಇದ್ರೆಲ್ಲ ಸೈಡ್ಗಿಡೀ ದೇವೇಗೌಡ್ರನ್ನ ನಿಲ್ಲಿಸಿದ್ರೆ ನಾವು ಗೆಲ್ಸ್ಕೊ ಬರ್ತೀವಿ ಅಂತ ಈ ಕಡೆ ದೇವೇಗೌಡ್ರ ಆಸನಕ್ಕೆ ಹೋಗಬೇಕು ತುಮಕೂರಿಗೆ ಹೋಗಬೇಕು ಎಲ್ಲ ಒಂದು ಕಡೆ ನಿಲ್ಲಲಿ ಆದರೆ ವಯಸ್ಸು ಹುಮ್ಮಸ್ಸಿಗೆ ಸ್ಪಂದಿಸುತ್ತಾ ಅನ್ನೋದು ಕೂಡ ಚರ್ಚೆ ಮಾಡಬೇಕಾಗಿರೋ ಅತಿ ದೊಡ್ಡ ವಿಚಾರ ಆರಾಮಾಗಿ ಖುಷಿಯಾಗಿ ಕೂಲಾಗಿ ದಿನಗಳನ್ನು ಕಳೀಬೇಕು ಈ ಎಲೆಕ್ಷನ್ನು ಈ ಪ್ರಚಾರ ಈ ಇಳಿ ವಯಸ್ಸಲ್ಲಿ ಬೇಕಾ ವೈದ್ಯರ ಸಲಹೆ ಏನಾಗಿರುತ್ತೆ ಕುಟುಂಬಸ್ಥರ ಸಲಹೆ ಏನಾಗಿರುತ್ತೆ ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಪಾಪ ಇತ್ತೀಚೆಗಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು ಏಯ್ ಅಷ್ಟು ಎಫರ್ಟ್ ಹಾಕಿದ್ರು ಬಿಡ್ರಿ ನಿಜಕ್ಕೂ ಮುಟ್ರೆ ನಾನು ಕೂಡ ಮೂರ್ನಾಲ್ಕು ಪಂಚರತ್ನ ಯಾತ್ರೆ ಕವರೇಜ್ಗೆ ಹೋಗಿದ್ದೆ ಸಾಕಷ್ಟು ಎಫರ್ಟ್ ಹಾಕಿದರು ಅವ್ರು ನೋಡ್ರೆ ಗೊತ್ತಾಗದು ಒಂದು ರೀತಿ ದಣಿ ಒರಿಯದಂಥ ಕೆಲಸ ಮಾಡಿದರು ಹೀಗಾಗಿ ಆರೋಗ್ಯ ಸರಿ ಇಲ್ಲ ಮತ್ತೊಂದು ಸರಿ ಇಲ್ಲ ಅಂತ ದೇವೇಗೌಡರು ಸೈಲೆಂಟ್ ಆಗ್ಬೋದು ಕುಮಾರಸ್ವಾಮಿಯವರು ಸೈಲೆಂಟ್ ಆಗಬಾರ್ದು ಜೆ ಡಿ ಎಸ್ ಮತ್ತೆ ಪುಟಿದ ಹೇಳಬೇಕು ಅಂದರೆ ಅವರು ಕೂಡ ಎಲೆಕ್ಷನ್ ನಿಲ್ಲೇಬೇಕು ಲೋಕಸಭೆಗೆ ಆಬ್ವಿಯಸ್ಲಿ ಎಲ್ಲ ಸಮೀಕ್ಷೆಗಳು ಸರ್ವೆಗಳು ಕೂಡ ಎನ್ ಡಿ ಎ ಪರವಾಗಿ ಬರ್ತಾಯಿದೆ ಸದ್ಯದ ಟ್ರೆಂಡಲ್ಲಿ ಎನ್ ಡಿ ಎ ಬಂತು ಅವರು ಗೆದ್ದರು ಯಾಕಾಗಬಾರ್ದು ಸೆಂಟ್ರಲ್ ಮಿನಿಸ್ಟ್ರು ಆಗಲಿ ಬಿಡಿ ಅಪ್ಪ ಪ್ರಧಾನಿ ಮಗ ಕೇಂದ್ರ ಸಚಿವರಾಗಲಿ ಅಪ್ಪ ಮುಖ್ಯಮಂತ್ರಿ ಆಗಿದ್ದರು ಮಗನು ಎರಡು ಸಲ ಮುಖ್ಯಮಂತ್ರಿ ಆಗಿದ್ದರು ಹೀಗಾಗಿ ಜೆ ಡಿ ಎಸ್ಗೆ ಗೆಲ್ಲೋ ಕುದುರೆಗಳು ಅಂತ ನೋಡಿದಾಗ ಕುಮಾರಸ್ವಾಮಿಯವರು ಆದರೆ ಕುಮಾರಸ್ವಾಮಿಯವ್ರ ವಿರುದ್ಧ ಕೂಡ ಪ್ರತಿ ತಂತ್ರ ಕಾಂಗ್ರೆಸ್ ಸಜ್ಜಾಗಿರುತ್ತಾ ಜೆ ಡಿ ಎಸ್ ಸಪೋರ್ಟ್ ಎಷ್ಟು ಮಟ್ಟಿಗೆ ಇರುತ್ತೆ ಒಂದು ವೇಳೆ ಆಸನದಲ್ಲಿ ಕುಮಾರಸ್ವಾಮಿಯವ್ರು ಸ್ಪರ್ಧಿಸಿದ್ರೆ ಮೈತ್ರಿ ಆದರೆ ಸಪೋರ್ಟ್ ಮಾಡಲೇಬೇಕು ತುಂಬ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಒಟ್ನಲ್ಲಿ ಕುಮಾರಸ್ವಾಮಿಯವರು ಕೂಡ ಲೋಕಸಭೆ ಅಖಾಡಕ್ಕೆ ಧುಮುಕ್ತಾರೆ ಅನ್ನೋದು ಸದ್ಯ ನಡೀತಿರುವಂತಹ ಚರ್ಚೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಕುಮಾರಸ್ವಾಮಿಯವರು ಕೂಡ ಲೋಕಸಭಾ ಅಖಾಡಕ್ಕೆ ಹೇಳಿಬೇಕಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು